ಫ್ರೆಂಡ್ಸ್, ಕೆಲವೊಂದು ಸಿನಿಮಾಗಳು ಆರಂಭದಿಂದಲೂ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡ್ತವೆ. ಸಿನಿಮಾ ಮುಂದಿನ ತಿಂಗಳು ರಿಲೀಸ್ ಅಂದ್ರೆ ಈಗಲೇ ಟಿಕೆಟ್ ಬುಕ್ ಮಾಡ್ಕೋಬೇಕು ಅನ್ನೋಷ್ಟು ಕ್ರೇಜ್ ಹುಟ್ಟಿಸ್ತವೆ. ಯಾಕಂದ್ರೆ ಟೀಸರು, ಟ್ರೇಲರು, ಫಸ್ಟ್ ಲುಕ್ಗಳು ಸಿನಿಮಾದ ಲೆವೆಲ್ ಅನ್ನ ಆಕಾಶದಲ್ಲಿ ನಿಲ್ಲಿಸಿಬಿಟ್ಟಿರ್ತವೆ. ಆದ್ರೆ ನಂತರ ಸಿನಿಮಾ ರಿಲೀಸ್ ಆಗುತ್ತೆ, ಪ್ರೇಕ್ಷಕರ ಹೋಪ್ 0.0001 ಗೆ ಇಳಿದ್ಬಿಟ್ಟಿರುತ್ತೆ. ಸೊ ಹಾಗಾಗಿ ನಾವು ಸಿಕ್ಕಾಪಟ್ಟೆ ಹವಾ ಎಬ್ಬಿಸಿ ಸಖತ್ತಾಗಿ ಸೋತು ಹೋದಂತಹ ಸಿನಿಮಾಗಳ ಬಗ್ಗೆ ತಿಳಿಯೋಣ. ವೆಲ್ಕಮ್ ಟು ಸಖತ್ ಮೂವೀಸ್. ಈ ಲಿಸ್ಟಲ್ಲಿ ನನಗನ್ಸುವಂತಹ ಮೊದಲ ಸಿನಿಮಾ ನಾಗರಹಾವು 2016. ದಿಗಂತ್ ರಮ್ಯ ನಟಿಸಿದಂತಹ ಈ ಭಾರಿ ಬಜೆಟ್ ನ ಸಿನಿಮಾವನ್ನ ಕೋಡಿ ರಾಮಕೃಷ್ಣ ನಿರ್ದೇಶನ ಮಾಡಿದ್ರು. ಇನ್ನು ಅದಕ್ಕಿಂತ ಮುಖ್ಯ ವಿಷಯ ಅಂದ್ರೆ ಈ ಸಿನಿಮಾದಲ್ಲಿ ಕಾಣಿಸುವಂತಹ ಗ್ರಾಫಿಕ್ ವಿಷ್ಣುವರ್ಧನ್. ವಿಷ್ಣುವರ್ಧನ್ ಅವರು ಸತ್ತ ನಂತರ ಗ್ರಾಫಿಕ್ ನಲ್ಲಿ ವಿಷ್ಣುವರ್ಧನ್ ಅವರನ್ನ ಕರೆತಂದಿದ್ದಂತಹ ಸಿನಿಮಾ. ಇಡೀ ಸಿನಿಮಾ ಪೂರಾ ಗ್ರಾಫಿಕ್ ವಿಷ್ಣುವರ್ಧನ್ ಇರ್ತಾರೆ ಅಂತ ಫುಲ್ ಅವಾ ಕ್ರಿಯೇಟ್ ಮಾಡಿದ್ರು. ನಾನು ಕೂಡ ವಿಷ್ಣುವರ್ಧನ್ ಫ್ಯಾನ್ ಆಗಿರೋದ್ರಿಂದ ಫಸ್ಟ್ ಶೋ ನೋಡ್ಲೇಬೇಕು ಅಂತ ಬ್ಲಾಕ್ ಅಲ್ ಟಿಕೆಟ್ ತಗೊಂಡು ಥಿಯೇಟರ್ಗೆ ನುಗ್ಗಿದ್ವಿ. ನೋಡಿದ್ರೆ ನನ್ನ ಮಕ್ಳು ಸಿನಿಮಾನೆಲ್ಲ ಹಾಳು ಮಾಡಿಬಿಟ್ಟಿದ್ರು. ವಿಷ್ಣುವರ್ಧನ್ ಕ್ಯಾರೆಕ್ಟರ್ ಈಗ ಬರುತ್ತೆ ಆಗ ಬರುತ್ತೆ ಅಂದ್ಕೊಂಡ್ರೆ ಲಾಸ್ಟಲ್ಲಿ 2-3 ಸೀನ್ ಮಾತ್ರ ಅವ್ರು ಕಾಣಿಸಿದ್ರು, ಅದು ಕೂಡ ತೀರಾ ಕೆಟ್ಟದಾದ ಗ್ರಾಫಿಕ್ಸ್ ನಲ್ಲಿ. ಅಸಲು ವಿಷ್ಣುವರ್ಧನ್ ಅನ್ನೋ ಕ್ಯಾರೆಕ್ಟರ್ ನೇ ತೀರಾ ಕಾರ್ಟೂನ್ ಕ್ಯಾರೆಕ್ಟರ್ ತರ ಕ್ರಿಯೇಟ್ ಮಾಡಿದ್ರು. ಎಷ್ಟು ಬೇಜಾರಾಯ್ತು ಅಂದ್ರೆ ಅವತ್ತು ಡೈರೆಕ್ಟರ್ಗೆ ಬೈದಿರೋದಂತೂ ಅಷ್ಟಿಷ್ಟಲ್ಲ. ತೆಲುಗು, ತಮಿಳು, ಹಿಂದಿ, ಕನ್ನಡ ಸೇರಿದಂತೆ 4 ಲ್ಯಾಂಗ್ವೇಜ್ ನಲ್ಲಿ 40 ಕೋಟಿ ಬಜೆಟ್ ನಲ್ಲಿ ತಯಾರಾದಂತಹ ಸಿನಿಮಾ ಅತ್ತ ತೆಲುಗು ಸಿನಿಮಾನೂ ಅಲ್ಲ, ಇತ್ತ ಕನ್ನಡ ಸಿನಿಮಾನೂ ಅಲ್ಲ ಅನ್ನುವಂತಿತ್ತು. ಇನ್ನು ಕನ್ನಡದ ದಿವ್ಯ ಸ್ಪಂದನ ರಮ್ಯಾ ಅಮ್ಮೂರು ಸಿನಿಮಾದ ಸೌಂದರ್ಯ ತರ ಕಾಣಕ್ಕೆ ಹೊರಟಿದ್ರಾದ್ರೂ ಕಾಣಲಿಲ್ಲ. ಕತೆ ನರೇಷನ್ ಸಿಕ್ಕಾಪಟ್ಟೆ ಬೋರ್ ಆಗಿತ್ತು. ಸಿನಿಮಾ ಅಟ್ಟರ್ ಫ್ಲಾಪ್. ಆದ್ರೆ ಆ ಸಿನಿಮಾ ಕ್ರಿಯೇಟ್ ಮಾಡಿದ್ದು ತುಂಬಾ ಹೈಪು, ಸಿನಿಮಾ ಆಗಿದ್ದು ಮಾತ್ರ ಸಖತ್ ತೋಪು. ಇನ್ನು ಈ ಲಿಸ್ಟಲ್ಲಿ ನಂಬರ್ 2, 2019 ರಿಲೀಸ್ ಆದಂತಹ ಬಾಹುಬಲಿ ಪ್ರಭಾಸ್ನ ಸಾಹೋ. ಬಾಹುಬಲಿ ಸಿನಿಮಾದ ಎಕ್ಸ್ಟ್ರೀಮ್ ಸಕ್ಸಸ್ ನಂತರ ಬಂದಂತಹ ಸಿನಿಮಾ, ಹಾಗಾಗಿ ಸಿಕ್ಕಾಪಟ್ಟೆ ಹೈಪ್ ಕೂಡ ಕ್ರಿಯೇಟ್ ಆಗಿತ್ತು. ಇಂಡಿಯಾದ ಮೋಸ್ಟ್ ಎಕ್ಸ್ಪೆನ್ಸಿವ್ ಸಿನಿಮಾ ಅನ್ನೋ ಕ್ರೇಜ್ ನಿಂದಲೇ ಜನರನ್ನ ಥಿಯೇಟರ್ ಗಳಿಗೆ ಕರೆತರುವಂತಿತ್ತು. ಅದಕ್ಕೆ ತಕ್ಕ ಹಾಗೆ ಬಿಗ್ ಓಪನಿಂಗ್ ಕೂಡ ಪಡೆದುಕೊಳ್ತು. ಆದ್ರೆ ಈ ಎಲ್ಲಾ ನೇಮು ಫೇಮು ಸಪೋರ್ಟ್ ಮಾಡಿದ್ದು ಜಸ್ಟ್ ಒನ್ ಡೇ ಮಾತ್ರ. ನೆಕ್ಸ್ಟ್ ಡೇ ನೋ ಮ್ಯಾಜಿಕ್, ಬಿಕಾಸ್ ಈ ಸಿನಿಮಾದ ಆಕ್ಷನ್ ಸೀನ್ ಗಳಂತೂ ಹಾಲಿವುಡ್ ಅನ್ನ ಮೀರಿಸುವಂತಿತ್ತು. ಆದ್ರೆ ಸಿನಿಮಾ ನೋಡಿದ ನಂತರ ಅದೇ ಆಕ್ಷನ್ ಸೀನ್ ಆಪೋಸಿಟ್ ರಿಯಾಕ್ಷನ್ ಶುರುವಾಗಿತ್ತು. ಅಂಡ್ ಸ್ಕ್ರೀನ್ ಪ್ಲೇ ಕೂಡ ವೀಕ್ ಅನ್ನೋ ಮಾತುಗಳು ಟಾಕ್ ಆಫ್ ದ ಟೌನ್ ಆಗಿದ್ವು. ಸಿನಿಮಾದಲ್ಲಿ ಒಂದಷ್ಟು ಕಲೆಕ್ಷನ್ ಬಂತಾದ್ರೂ ಹಾಕಿದ್ದ ಬಜೆಟ್ಗೆ ಕಲೆಕ್ಟ್ ಆದಂತ ಬಜೆಟ್ಗೂ ತಾಳೆ ಮಾಡಿದ್ರೆ ಬಿಗ್ ಲಾಸ್ ರಿಪೋರ್ಟ್ ಬಂತು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಸಿನಿಮಾ ಹಿಂದಿಯಲ್ಲಿ ಸಕ್ಸಸ್ ಅನ್ಸ್ಕೊಳ್ತು, ಆದ್ರೆ ತೆಲುಗು ತಮಿಳಿನಲ್ಲಿ ಮಾತ್ರ ಫ್ಲಾಪ್ ಅನ್ಸ್ಕೊಳ್ತು. ನಂಬರ್ 3, 2018 ಬಂದಂತಹ ಭಾರಿ ಬಜೆಟ್ ನ ಸಿನಿಮಾ. 250 ಕೋಟಿ ಬಜೆಟ್ ಹಾಕಿದ್ರಾದ್ರೂ ಸಿನಿಮಾ ಮಕಾಡೆ ಮಲಗ್ತು. ಸಿನಿಮಾದಲ್ಲಿ ಒಂದು ಕಾಲದ ಸೂಪರ್ ಸ್ಟಾರ್ ರೊಮ್ಯಾಂಟಿಕ್ ಹೀರೋ ಶಾರುಖ್ ಖಾನ್ ಇದ್ದ. ಅಂಡ್ ಕುಳ್ಳನ ಅವತಾರ ಕೂಡ ತಾಳಿದ್ದ. VFX ಕೂಡ ಚೆನ್ನಾಗಿತ್ತು. ಆದ್ರೆ ಇಲ್ಲಾಜಿಕಲ್ ಕ್ಲೈಮ್ಯಾಕ್ಸ್ ಮತ್ತು ಸೆಕೆಂಡ್ ಹಾಫ್ ನಲ್ಲಿ ಇದ್ದಂತಹ ಪೂರ್ ಡೈಲಾಗ್ ಗಳಿಂದ ಸಿನಿಮಾ ಜನರನ್ನ ಅಟ್ರಾಕ್ಟ್ ಮಾಡದೆ ಹೋಯ್ತು. ಒಂದು ಕಾಲದ ರೋಮಿಯೋ ಶಾರುಖ್ ಖಾನ್ ನ್ಯೂ ಜನರೇಷನ್ ಗೆ ಓಲ್ಡ್ ರೋಮಿಯೋ ತರ ಕಾಣ್ತಾ ಇದ್ದ. ಮುಖ್ಯವಾಗಿ ಸಿನಿಮಾಗೆ ಬಿಗ್ ಪ್ರಾಬ್ಲಮ್ ಆಗಿದ್ದು ಅವನ ಹಿಂದೂ ವಿರೋಧಿ ನಡವಳಿಕೆ. ಇದರಿಂದ ಹಿಂದೂ ವಿಲನ್ ಆಗಿದ್ದ ಅವನನ್ನ ಮತ್ತು ಅವನ ಸಿನಿಮಾವನ್ನ ಎಲ್ಲರೂ ಕೂಡ ಬಹಿಷ್ಕರಿಸಿದ್ರು. ಸೊ ಬಾಕ್ಸ್ ಆಫೀಸ್ ಡಿಸಾಸ್ಟರ್. ಈ ಲಿಸ್ಟಲ್ಲಿ ನೆಕ್ಸ್ಟ್ ಸಿನಿಮಾ ಉಯ್ಯಾಲವಾಡ ನರಸಿಂಹಾರೆಡ್ಡಿ ಅಥವಾ ಸೈರಾ ನರಸಿಂಹಾರೆಡ್ಡಿ. ಭಾರಿ ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡು ಭಾರಿ ಬಜೆಟ್ ನಲ್ಲಿ ತಯಾರಾದಂತಹ ತೆಲುಗಿನ ಈ ಸಿನಿಮಾ ತಮಿಳು, ತೆಲುಗು, ಕನ್ನಡ, ಹಿಂದಿಯ ಫೇಮಸ್ ಆಕ್ಟರ್ ಗಳ ಸ್ಟಾರ್ ಕ್ಯಾಸ್ಟ್ ಅನ್ನು ಹೊಂದಿತ್ತು. ಸುಮಾರು 250 ಕೋಟಿಯಷ್ಟು ಬಜೆಟ್ ಇದಕ್ಕೆ ಖರ್ಚಾಗಿತ್ತು. ಸಿನಿಮಾ ಕೂಡ ಅದ್ಭುತವಾಗಿತ್ತು. ಪ್ರತಿ ಫ್ರೇಮ್ ಕೂಡ ಅದ್ದೂರಿಯಾಗಿ ಕಾಣ್ತಾ ಇತ್ತು. ಸೌತ್ ನಲ್ಲಿ ಸಿನಿಮಾ ಇಟ್ಟಾದ್ರೂ ಹಿಂದಿಯಲ್ಲಿ ಅಷ್ಟಕ್ಕಷ್ಟೇ ಎನ್ನುವಂತಾಯ್ತು. ಅಂಡ್ ಈ ಸಿನಿಮಾ ರಿಲೀಸ್ ಆದ ಟೈಮಿಂಗ್ ಕೂಡ ಸಿನಿಮಾದ ಹಿಂದಿ ವರ್ಷನ್ ಸೋಲಿಗೆ ಕಾರಣ ಅಂತಲೂ ಕೆಲವು ತಜ್ಞರು ವಿಶ್ಲೇಷಣೆ ಮಾಡ್ತಿದ್ದಾರೆ. ಆ ಟೈಮಲ್ಲಿ ಋತ್ವಿಕ್ ರೋಷನ್ ಮತ್ತು ಟೈಗರ್ ಶ್ರಾಫ್ ಅವರ ವಾರ್ ಸಿನಿಮಾ ರಿಲೀಸ್ ಆಗಿತ್ತು. ಅಂಡ್ ಆ ಸಿನಿಮಾ ಹಿಂದಿಯಲ್ಲಿ ಸಿಕ್ಕಾಪಟ್ಟೆ ಕಲೆಕ್ಷನ್ ಮಾಡ್ತಾ ಇತ್ತು. ಎರಡೂ ಸಿನಿಮಾಗಳು ಒಂದೇ ದಿನ ರಿಲೀಸ್ ಆಗಿದ್ರಿಂದ ಕಲೆಕ್ಷನ್ ಪೂರ ಡಲ್ ಆಗೋಯ್ತು. ಸಿನಿಮಾ ಉತ್ತಮವಾಗಿತ್ತು, ಚೆನ್ನಾಗಿತ್ತು, ಜನರು ಕೂಡ ನೋಡಿದ್ರು. ಆದ್ರೆ ಸಿನಿಮಾದ ಬಜೆಟ್ ಮಿತಿ ಮೀರಿ ಹೋಗಿದ್ದರಿಂದ ಅಷ್ಟೊಂದು ರಿಟರ್ನ್ ಅನ್ನ ತಂದುಕೊಡೋದಕ್ಕೆ ಆಗ್ಲಿಲ್ಲ. ಭಾರಿ ಮಹತ್ವಾಕಾಂಕ್ಷೆಯ ಇನ್ನೊಂದು ಸಿನಿಮಾ ಅಮೆರಿಕನ್ನ ಥಗ್ಸ್ ಆಫ್ ಹಿಂದೂಸ್ತಾನ್. ಸಿಕ್ಕಾಪಟ್ಟೆ ಬಜೆಟ್, ಫೇಮಸ್ ಸ್ಟಾರ್ ಕ್ಯಾಸ್ಟ್, ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಇದ್ದಂತಹ ಮೂವಿ ಅಂಡ್ ಮುಖ್ಯವಾಗಿ ಅಮೀರ್ ಖಾನ್ ನ ಮೂವಿ. ಈ ಎಲ್ಲಾ ಪ್ಲಸ್ ಮತ್ತು ಹೈಪ್ ನೊಂದಿಗೆ ರಿಲೀಸ್ ಆದಂತಹ ಮೂವಿ ಆಫ್ಟರ್ ಫಸ್ಟ್ ಶೋ ಈಗಿರೋಯ್ತು. ಇದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಹಾಲಿವುಡ್ ನ ಫೇಮಸ್ ಮೂವಿ ಆದಂತಹ ಪೈರೇಟ್ಸ್ ಆಫ್ ದ ಕೆರಿಬಿಯನ್ ಮೂವಿಯ ಕಾಪಿ ಇದ್ದಂತಿತ್ತು. ಕಾಸ್ಟ್ಯೂಮ್, ಆಕ್ಷನ್ ಸೀಕ್ವೆನ್ಸ್, ಬ್ಯಾಕ್ ಗ್ರೌಂಡ್ ಪೂರಾ ಜೆರಾಕ್ಸ್. ಮತ್ತು ಹೊಸದಾಗಿ ನೋಡೋಕ್ಕಂತ ಈ ಸಿನಿಮಾದಲ್ಲಿ ಏನೂ ಕೂಡ ಇರಲಿಲ್ಲ. 210 ಕೋಟಿ ಬಜೆಟ್ ನ ಈ ಸಿನಿಮಾದ VFX ಕೆಟ್ಟದಾಗಿ ಪ್ರೆಸೆಂಟ್ ಆಗ್ತಾ ಇತ್ತು. ಅಲ್ಲಲ್ಲಿ ಕಾರ್ಟೂನ್ ವಿಡಿಯೋಗಳ ತರ ಎಫೆಕ್ಟ್ಸ್ ಕಾಣಿಸ್ತಾ ಇತ್ತು. ಮೆಡೋಸ್ ಟೇಲರ್ ನ ಫೇಮಸ್ ಕಾದಂಬರಿಯಾದಂತಹ ಕನ್ಫೆಷನ್ಸ್ ಆಫ್ ಥಗ್ಸ್ ಕಥೆಯಾದರೂ ಈ ಸಿನಿಮಾದ ಚಿತ್ರಕಥೆ ಮಾತ್ರ ಜಾಳು ಜಾಳಾಗಿತ್ತು. ಅಂಡ್ ಒನ್ಸ್ ಅಗೇನ್ ಅಮೀರ್ ಖಾನ್ ಕೂಡ ಅಗೌರವಯುತವಾಗಿ ಮಾತಾಡಿದ್ದ. ಹಾಗಾಗಿ ಅವನ ಸಿನಿಮಾ ಏನ್ ನೋಡದ್ ಬಿಡ್ರು ಅಂತ ಎಲ್ಲರೂ ಕೂಡ ಸುಮ್ಮನಾದ್ರು. ಸೊ ಸಿನಿಮಾ ಅಟ್ಟರ್ ಫ್ಲಾಪ್. ಅಂದಿನಿಂದಲೂ ಅಮೀರ್ ಖಾನ್ ಇನ್ನೂ ಇದ್ದೇ ಇಲ್ಲ. ಬಹುಶಃ ಮುಂದೆ ಸರ್ವೈವಲ್ ಆಗೋದಕ್ಕೂ ಕೂಡ ಕಷ್ಟ ಆಗಿ ಆತ ಬರೀ ಪ್ರೊಡ್ಯೂಸರ್ ಆಗಿ ಕಂಟಿನ್ಯೂ ಆದರೂ ಕೂಡ ಅಚ್ಚರಿ ಇಲ್ಲ. ಇನ್ನು ಈ ಲಿಸ್ಟ್ ಅಲ್ಲಿ ಬಿಗ್ ಪ್ರಮೋಷನ್ ಪೂರ್ ಕಲೆಕ್ಷನ್ ಆದಂತ ಸಿನಿಮಾ ಅಂದ್ರೆ ತಮಿಳಿನ ಪುಲಿ.
ಈ ಸಿನಿಮಾ ಅದ್ದೂರಿಯಾಗಿ ನಿರ್ಮಾಣವಾಗಿತ್ತು, ವಿಜುವಲ್ ಎಫೆಕ್ಟ್ಸ್ ತುಂಬಾ ಚೆನ್ನಾಗಿದೆ ಅಂತ ರಿಪೋರ್ಟ್ ಕೂಡ ಇತ್ತು. ಸಿನಿಮಾದಲ್ಲಿ ಬಿಗ್ಗೆ ಸ್ಟಾರ್ ಕ್ಯಾಸ್ಟ್ ಇತ್ತು, ತಮಿಳಿನ ಸೂಪರ್ ಸ್ಟಾರ್ ವಿಜಯ್ ಮತ್ತು ಕನ್ನಡದ ಸುದೀಪ್, ಅತಿಲೋಕ ಸುಂದರಿ ಶ್ರೀದೇವಿ ಅಂತಹ ದೊಡ್ಡ ದೊಡ್ಡ ನಟರ ಸಮಾಗಮವಿತ್ತು. ಆದರೆ ಸಿನಿಮಾದ ಸ್ಕ್ರೀನ್ ಪ್ಲೇ ಅಧ್ವಾನವಾಗಿತ್ತು. ಅಂಡ್ ಮುಖ್ಯವಾಗಿ ಜನರು ಪುಲಿ ಸಿನಿಮಾವನ್ನ ಬಾಹುಬಲಿ ರೇಂಜ್ಗೆ ಹೋಲಿಸಿ ನೋಡತೊಡಗಿದ್ರು. ಹಾಗಾಗಿ ಜನರ ನಿರೀಕ್ಷೆಯ ಮಟ್ಟವನ್ನ ಪುಲಿ ತಲುಪಲಿಲ್ಲ. ಇಡೀ ಮೂವಿಯಲ್ಲಿ ವಿಜಯ್ ಮಾತ್ರ ಕಾಣಿಸ್ತಿದ್ರು, ಉಳಿದವರೆಲ್ಲರೂ ಕೂಡ ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳಾಗಿ ಅಲ್ಲಲ್ಲಿ ಮುಖ ತೋರಿಸಿ ಮರೆಯಾಗ್ತಾ ಇದ್ರು. ಈ ಸಿನಿಮಾದ ಮತ್ತೊಂದು ಡ್ರಾಬ್ಯಾಕ್ ಅಂದ್ರೆ ಕಾಸ್ಟ್ಯೂಮ್ ಅಂಡ್ ಮೇಕಪ್, ಇವೆರಡೂ ಕೂಡ ತೀರ ಅಸಂಬದ್ಧ ಅನಿಸುವಂತಿತ್ತು. ಕ್ಯಾರೆಕ್ಟರ್ಗಳಿಗೆ ಸರಿಹೊಂದುವಂತಹ ಒಂದು ಲುಕ್ ಅನ್ನೇ ಕ್ರಿಯೇಟ್ ಮಾಡಿರಲಿಲ್ಲ. ಹೀಗಾಗಿ ಬಿಗ್ ಮೈನಸ್ ಆಫ್ ದ ಫಿಲ್ಮ್ ಏನು ಅಂದ್ರೆ ಅದು ಕಾಸ್ಟ್ಯೂಮ್ ಅಂಡ್ ಮೇಕಪ್ ಅನ್ಬಹುದು. ಈ ಸಿನಿಮಾದ ಒಟ್ಟು ಬಜೆಟ್ 110 ಕೋಟಿ ಆಗಿತ್ತು, ಆದ್ರೆ ಕಲೆಕ್ಷನ್ ಆಗಿದ್ದು ಮಾತ್ರ 61 ಕ್ರೋರ್. ಹಾಗಾಗಿ ಸೌತ್ನ ಬಿಗ್ಗೆಸ್ಟ್ ಫ್ಲಾಪ್ ಮೂವಿ ಪುಲಿ ಸಿನಿಮಾ ಆಯಿತು. ಇನ್ನು ಕನ್ನಡದಲ್ಲೂ ಕೂಡ ಡಿಸಾಸ್ಟರ್ ಆಗದೇ ಇದ್ರು ಸಿಕ್ಕಾಪಟ್ಟೆ ಕ್ರೇಜ್ ಕ್ರಿಯೇಟ್ ಮಾಡಿ ಸುಮಾರು, ಪರವಾಗಿಲ್ಲ, ಚೆನ್ನಾಗಿಲ್ಲ, ಮಾಮೂಲಿ ಅನ್ಸ್ಕೊಂಡಂತಹ ಹಲವಾರು ಸಿನಿಮಾಗಳಿವೆ. ಸುದೀಪ್ ಅವರ ದ ವಿಲನ್ ಮತ್ತು ದರ್ಶನ್ ಅವರ ಚಕ್ರವರ್ತಿ ಸಿನಿಮಾದ ಬಗ್ಗೆ ಹೇಳೋದಿತ್ತು, ಆದ್ರೆ ಸುದೀಪ್ ಮತ್ತು ದರ್ಶನ್ ಅಭಿಮಾನಿಗಳು ಲಿಸ್ಟ್ಗಳನ್ನು ಹಿಡಿದು ಜಗಳ ಶುರು ಹಚ್ಕೋತಾರೆ. ನಮ್ಮಿರೋ ಹಂಗೆ, ನಿಮ್ಮಿರೋ ಹಿಂಗೆ ಅಂತ ಕಮೆಂಟ್ಗಳಲ್ಲಿ ವಾರ್ ಶುರು ಮಾಡ್ತಾರೆ. ಹಾಗಾಗಿ ಅವರನ್ನ ಅಲ್ಲಿಗೆ ಬಿಟ್ಬಿಡೋಣ. ಮತ್ತೊಂದು ಡಿಸಾಸ್ಟರ್ ಮೂವಿ ಮಲಯಾಳಂನ ಮಾಮಂಗಂ ಸಿನಿಮಾ. ಇದು ಮೆಗಾಸ್ಟಾರ್ ಮಮ್ಮಟ್ಟಿಯ ಹಿಸ್ಟಾರಿಕಲ್ ಸಿನಿಮಾ. ಇನ್ನು ಇದೊಂದು ಪ್ಯಾನ್ ಇಂಡಿಯನ್ ಸಿನಿಮಾ ಆಗಿದ್ದು ಮಲಯಾಳಂ, ತಮಿಳ್ ಮತ್ತು ಹಿಂದಿಯಲ್ಲಿ ರಿಲೀಸ್ ಮಾಡಲಾಗಿತ್ತು. ಮಲಯಾಳಂನ ಒನ್ ಆಫ್ ದ ಹೈ ಬಜೆಟ್ ಸಿನಿಮಾ ಅಂತ ಅನ್ಸ್ಕೊಂಡಿತ್ತು. ಅಂಡ್ ಈ ಸಿನಿಮಾದ ಸ್ಟಾರ್ ಕ್ಯಾಸ್ಟ್ ಕೂಡ ತುಂಬಾ ರಿಚ್ ಆಗಿತ್ತು. ಆದ್ರೆ ಸಿನಿಮಾದ ಮೈನಸ್ ಪಾಯಿಂಟ್ ಆಗಿದ್ದು ಸಿನಿಮಾದ ಸ್ಟೋರಿ ಟೆಲ್ಲಿಂಗ್ ತುಂಬಾ ವೀಕ್ ಆಗಿತ್ತು. ಸಿನಿಮಾವನ್ನ ನೋಡ್ತಾ ಇದ್ರೆ ಮೆಗಾ ಸೀರಿಯಲ್ ತರ ಸ್ಲೋ ರನ್ ಇತ್ತು. ವಿಜುವಲ್ ಎಫೆಕ್ಟ್ಸ್ ಕೂಡ ತೀರಾ ಕಳಪೆ. ಸೀರಿಯಲ್ಗಳಲ್ಲಿ ತೋರಿಸುವಂತಹ ಬುಸ್ಬುಸ್ ನಾಗನ ಎಫೆಕ್ಟ್ಸ್ ಗಳ ತರ ಇತ್ತು. ಹಾಗಾಗಿ ಭಾರಿ ನಿರೀಕ್ಷೆ ಹುಟ್ಟಿಸಿದ್ದಂತಹ ಮಾಮಂಗಂ ಅಟ್ಟರ್ ಫ್ಲಾಪ್ ಅನ್ಸ್ಕೊಳ್ತು. ಅಂಡ್ ಫೈನಲಿ ಇನ್ನೊಂದು ಸಿನಿಮಾ ನೋಡೋಣ. ಅದರ ಹೆಸರು 2000ದಲ್ಲಿ ಅದ್ಭುತವಾದ ಆವಾ ಕ್ರಿಯೇಟ್ ಮಾಡಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದ್ದಂತಹ ಕಮಲಾಸನ್ರ ಹೇರಾಮ್. ಕಮಲಾಸನ್, ರಾಣಿ ಮುಖರ್ಜಿ, ಶಾರುಖ್ ಖಾನ್, ನಸೀರುದ್ದೀನ್ ಶಾರ್ ಅಂತಹ ಫೇಮಸ್ ಸ್ಟಾರ್ ಕ್ಯಾಸ್ಟ್ ಇದ್ದಂತಹ ಸಿನಿಮಾ ಇದು. ಪ್ಯಾನ್ ಇಂಡಿಯನ್ ಸ್ಟೋರಿ, ಪ್ಯಾನ್ ಇಂಡಿಯನ್ ಸ್ಟಾರ್ ಕ್ಯಾಸ್ಟ್, ಕ್ಯಾಮರಾ, ಶಾರ್ಟ್ಸ್ ಆಫ್ ಕಂಪೋಸಿಂಗ್, ಎಡಿಟಿಂಗ್ ಎಲ್ಲ ಕೂಡ ತುಂಬಾ ಬ್ರಿಲಿಯಂಟ್. ಆದ್ರೆ ಈ ಸಿನಿಮಾ 3 ಗಂಟೆ 22 ನಿಮಿಷ ಅವಧಿಯದ್ದು. ಹಾಗಾಗಿ ಜನರಿಗೆ ಬೋರ್ ಅನಿಸತೊಡಗಿತ್ತು. ಹೇರಾಮ್ ಸಿನಿಮಾ 1948ರಲ್ಲಿ ನಡೆಯುವಂತಹ ಕಥೆಯಾಗಿದ್ದು, ರಾಮ್ ಅನ್ನೋ ವ್ಯಕ್ತಿ ಕಿಲ್ಲರ್ ಆಗಿ ಹೇಗೆ ಬದಲಾಗ್ತಾನೆ, ಅದು ಕೂಡ ಗಾಂಧೀಜಿಯನ್ನ ಕೊಲ್ಲೋದಕ್ಕೆ ಅನ್ನೋದು ಈ ಸಿನಿಮಾದ ಸ್ಟೋರಿ. ಇನ್ನು ಆ ಸಿನಿಮಾ ಪ್ರಮೋಷನ್ ನ ಸಂದರ್ಭದಲ್ಲಿ ತುಂಬಾ ಹೈಪ್ ಕ್ರಿಯೇಟ್ ಮಾಡಿದಂತಹ ವಿಷಯವೆಂದರೆ ಕಮಲಹಾಸನ್ ಮತ್ತು ವಸುಂಧರಾ ದಾಸ್ ಅವರ ಲಿಪ್ ಲಾಕ್ ಸೀನ್. ಆ ಕಾಲಕ್ಕೆ ಅದು ಚಿಂದಿಯಾಗಿ ಹವಾ ಇಪ್ಸಿತ್ತು, ಪೋಸ್ಟರ್ಗಳಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಕೂಡ ಕಾಣಿಸ್ತಾ ಇತ್ತು. ಸಿನಿಮಾ ಎಲ್ಲ ಚೆನ್ನಾಗಿತ್ತು, ಆದರೆ ಲೆಂತ್ ಜಾಸ್ತಿ ಆಗಿತ್ತು. ಒಂದೇ ಸಿನಿಮಾದಲ್ಲಿ ಎರಡೆರಡು ಇಂಟರ್ವಲ್ ಕೊಟ್ಟಿದ್ದರಿಂದ ಜನ ಇಂಟ್ರೆಸ್ಟ್ ಕಳ್ಕೊಂಡ್ರು. ಅಂಡ್ ಈ ಸಿನಿಮಾದಲ್ಲಿ ಸ್ಟೋರಿ ರಿಯಲಿಸ್ಟಿಕ್ ಆಗಿದ್ದರಿಂದ ಎಂಟರ್ಟೈನ್ಮೆಂಟ್ ಕೂಡ ಸಿನಿಮಾದಲ್ಲಿ ಮಿಸ್ ಆಗಿತ್ತು. ಹಾಗಾಗಿ ಈ ಸಿನಿಮಾ ಕೂಡ ಸಿಕ್ಕಾಪಟ್ಟೆ ಹೈಪು, ಸಿನಿಮಾ ಮಾತ್ರ ತೋಪು ಅಂತಲೇ ಹೇಳಬೇಕಾಗತ್ತೆ.